ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. ಬಹಳಷ್ಟು ಸುದ್ದಿ ನಿಮಗೋಸ್ಕರ ಕಾಯ್ತಾ ಇದೆ. ಎಲ್ಲವೂ ಎಲೆಕ್ಷನ್ ಸುದ್ದಿಗಳೇ, ಎಲೆಕ್ಷನ್ ನ ರಿಸಲ್ಟ್ ಸುದ್ದಿಗಳೇ. ಬಹುನಿರೀಕ್ಷಿತ ಮತಗಟ್ಟೆ ಸಮೀಕ್ಷೆ ಹೊರಬಿದ್ದಿದೆ. ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ ಮೋದಿ ಮತ್ತೊಂದು ಸಲ ಅಧಿಕಾರಕ್ಕೆ ಏರೋದು ಪಕ್ಕಾ ಅಂತ ಭವಿಷ್ಯ ನುಡಿತಾ ಇವೆ. ಇನ್ನು NDAಗೆ ಬಹುಮತ ಪಕ್ಕಾ ಅಂತ ಮತಗಟ್ಟೆ ಸರ್ವೆಗಳು ಹೇಳ್ತಾ ಇದ್ರೆ, ಈ ಚುನಾವಣೋತ್ತರ ಸಮೀಕ್ಷೆನ ನಾವು ನಂಬೋದಿಲ್ಲ ಅಂತ INDIA ಒಕ್ಕೂಟ ಅದನ್ನ ತಿರಸ್ಕರಿಸಿದೆ. ಹಾಗಾದ್ರೆ ಆ ಮತಗಟ್ಟೆ ಸಮೀಕ್ಷೆಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕದಲ್ಲೂ ಕೂಡ ಅಚ್ಚರಿಯ ಮತಗಟ್ಟೆ ಸಮೀಕ್ಷೆ ಹೊರಬಿದ್ದಿದೆ. ಇಲ್ಲಿ ಮೈತ್ರಿಕೂಟ ಕಮಾಲ್ ಮಾಡುತ್ತೆ, ಕಾಂಗ್ರೆಸ್ ಒಂದಂಕಿ ದಾಟೋದಿಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಎರಡಂಕಿ ದಾಟಲ್ಲ ಈ ಬಾರಿ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ಗ್ಯಾರಂಟಿ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇದೆ, ಚುನಾವಣೋತ್ತರ ಸಮೀಕ್ಷೆನ ನಾವು ನಂಬೋದಿಲ್ಲ ಅಂತ ರಾಜ್ಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮತಗಟ್ಟೆ ಸಮೀಕ್ಷೆ ನಿಜ ಆದರೆ ರಾಜ್ಯದ ಮೇಲೆ ಆಗೋ ಪರಿಣಾಮಗಳೇನು, ಒಂದು ವೇಳೆ ನಿಜ ಆಗಲಿಲ್ಲ ಅಂದರೆ ಆಗೋ ಪರಿಣಾಮಗಳು ಏನು, ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಲೋಕಸಭಾ ಚುನಾವಣೆ ಆದಮೇಲೆ ರಾಜ್ಯ ಪರಿಷತ್ ಅಖಾಡ ರಂಗೇರ್ತಾ ಇದೆ. 13ಕ್ಕೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ 11 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ವಿಧಾನ ಪರಿಷತ್ಗೆ BJP ಕಾಂಗ್ರೆಸ್ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿವೆ. ಶಾಸಕರ ಸಂಖ್ಯಾಬಲದ ಪ್ರಕಾರ ಕಾಂಗ್ರೆಸ್ 7 ಸ್ಥಾನ ಗೆಲ್ಲುತ್ತೆ. ಶಾಸಕರ ಸಂಖ್ಯಾಬಲದ ಪ್ರಕಾರ BJP 3 ಪರಿಷತ್ ಸ್ಥಾನಗಳನ್ನು ಗೆಲ್ಲುತ್ತೆ. ಆದರೆ JDS ಮಾತ್ರ ಇನ್ನೂ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ, ವಿವರವಾದ ಮಾಹಿತಿಯನ್ನು ವಿಶ್ಲೇಷಣೆಯೊಂದಿಗೆ ನೀಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಸೊ ವೀಕ್ಷಕರ, ಮೊದಲ ಸ್ಟೋರಿ, ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಗೆಲುವು ಪಕ್ಕಾ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ. NDAಗೆ ಬಹುಮತ ಪಕ್ಕಾ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇವೆ. ಚುನಾವಣೋತ್ತರ ಸಮೀಕ್ಷೆ BJP ಮತ್ತು NDA ಪಾಳೆಯದಲ್ಲಿ ಸಂಭ್ರಮ ತಂದುಕೊಟ್ಟಿದೆ. ಆದರೆ INDIA ಒಕ್ಕೂಟ ನಾವದನ್ನು ತಿರಸ್ಕರಿಸ್ತೀವಿ ಅಂದಿದ್ದಾರೆ. ಮತಗಟ್ಟೆ ಸಮೀಕ್ಷೆಗಳನ್ನು ನಾವು ನಂಬೋದಿಲ್ಲ ಅಂತ ಕಾಂಗ್ರೆಸ್ ಪಡೆ ಹೇಳ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆ ಎಲ್ಲ ಪಕ್ಷಗಳಲ್ಲೂ ಹಲ್ಚಲ್ ಎಬ್ಬಿಸಿದೆ. NDA ಕೂಟಕ್ಕೆ ಖುಷಿ ತಂದು ಕೊಡ್ತಾ ಇದ್ರೆ INDIA ಕೂಟ ಇದರಿಂದ ಸದ್ಯಕ್ಕೆ ಕಂಗಾಲಾಗ್ತಾ ಇದೆ. ಹಾಗಾದ್ರೆ ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ, ಯಾವ ಯಾವ ಎಕ್ಸಿಟ್ ಪೋಲ್ಗಳು ಏನೇನು ಹೇಳ್ತಾ ಇವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 543 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಚಾಣಕ್ಯ ನ್ಯೂಸ್ 24 ಹೇಳ್ತಾ ಇದೆ 384-415, 400 400 ಮುನ್ನುಕ್ಕೊಂಡು ಹೋಗೋ ಸಾಧ್ಯತೆ ಇದೆ ಅಂತ ಚಾಣಕ್ಯ ಮತ್ತು ನ್ಯೂಸ್ 24 ಹೇಳ್ತಾ ಇದೆ. NDA ಒಕ್ಕೂಟ 384-415, INDIA ಒಕ್ಕೂಟ 96-118 ಮಾತ್ರ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಇತರರು 30-42 ಪಡಿಬಹುದು ಅಂತ ಹೇಳ್ತಾ ಇದೆ. CNX ಇಂಡಿಯಾ TV ಹೇಳ್ತಾ ಇದೆ 371-401 400 ಆಗೋ ಸಾಧ್ಯತೆ ಇದೆ ಅಂತ CNX ಇಂಡಿಯಾ TV ಕೂಡ ಹೇಳ್ತಾ ಇದೆ. INDIA 109-139 ಸ್ಥಾನಗಳನ್ನು ಪಡಿಬಹುದು. ಇತರರು 28-38 ಸ್ಥಾನ ಪಡಿಬಹುದು ಅಂತ ಹೇಳ್ತಾ ಇದೆ. ಆಕ್ಸೆಸ್ ಇಂಡಿಯಾ ಟುಡೇ ಹೇಳ್ತಾ ಇದೆ 361-401, ಇದು ಕೂಡ 400 ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ NDA ಒಕ್ಕೂಟ. ಇನ್ನು INDIA 131-166 ಸೀಮಿತ ಆಗುತ್ತೆ ಅಂತ ಹೇಳ್ತಾ ಇದೆ. ಇತರರಿಗೆ ಕಡಿಮೆ ಕೊಟ್ಟಿದೆ, 8-20 ಸ್ಥಾನಗಳನ್ನು ಕೊಟ್ಟಿದೆ. ಜನ್ ಕಿ ಬಾತ್ ಹೇಳ್ತಾ ಇದೆ 362-392 ಗಡಿಗೆ ಬರುತ್ತೆ, ಆದರೆ ಗಡಿ ದಾಟಲ್ಲ ಅಂತ ಹೇಳ್ತಾ ಇದೆ. ಇನ್ನು INDIA ಒಕ್ಕೂಟದ ಬಗ್ಗೆ 141-161 ಪಡಿಬಹುದು ಅಂತ, ಇತರರಿಗೆ 10-20 ಸ್ಥಾನ ಸಿಕ್ಕಿದ್ರೆ ಹೆಚ್ಚು ಅಂತ ಈ ಸರ್ವೆ ಹೇಳ್ತಾ ಇದೆ. ಇನ್ನು News 18 ಹೇಳ್ತಾ ಇದೆ 355-370 NDA ಪಡಿಬಹುದು. INDIA 125-140 ಸ್ಥಾನಗಳನ್ನಷ್ಟೇ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಇತರರಿಗೆ ಹೆಚ್ಚಿನ ಸ್ಥಾನ ಸಿಗಬಹುದು ಅಂತ News 18 ಹೇಳ್ತಾ ಇದ್ದು 42-52
ಇತರರು ಪಡೆದುಕೊಳ್ಳಬಹುದು. ಆದರೆ INDIA ಒಕ್ಕೂಟ 125-140 ಅಂತ ಮಾತ್ರ ನ್ಯೂಸ್ 18 ಹೇಳ್ತಾ ಇದೆ. ಸಿ ವಾಟರ್ ABP ಹೇಳ್ತಾ ಇದೆ 353-383 NDA ಪಡ್ಕೊಳ್ಳುತ್ತೆ. INDIA ಒಕ್ಕೂಟ 152-187, ಇತರರು ಕಡಿಮೆ ಪಡೆದುಕೊಳ್ತಾರೆ 4-12 ಪಡೆದ್ರೆ ಹೆಚ್ಚು ಅಂತ ಸಿ ವಾಟರ್ ABP ಹೇಳ್ತಾ ಇದೆ. ಮ್ಯಾಟ್ರಿಸ್ ಮತ್ತು ರಿಪಬ್ಲಿಕ್ ಹೇಳ್ತಾ ಇದೆ 153-368 NDA ಪಡೆಯುತ್ತೆ. 118-133 INDIA ಒಕ್ಕೂಟ ಪಡೆಯುತ್ತೆ. ಇತರರು 43-48 ಅಂದರೆ ಹೆಚ್ಚಿನ ಸ್ಥಾನಗಳನ್ನು ಪಡೆದುಕೊಳ್ತಾರೆ ಅಂತ ಹೇಳ್ತಾ ಇದೆ. ಇನ್ನು ಪಿಮಾಕ್ ರಿಪಬ್ಲಿಕ್ ಹೇಳ್ತಾ ಇದೆ 359 ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ. NDA 359 ಸ್ಥಾನ ಪಡೆಯುತ್ತೆ ಅಂತ, INDIA ಒಕ್ಕೂಟ 154 ಸ್ಥಾನಗಳನ್ನು ಪಡೆಯುತ್ತೆ ಅಂತ, ಇತರರು 30 ಸ್ಥಾನ ಪಡೆಯುತ್ತೆ. ETG ಟೈಮ್ಸ್ ನಾವು ಹೇಳ್ತಾ ಇದೆ 358 ಸ್ಥಾನಗಳನ್ನು NDA ಪಡೆಯುತ್ತೆ, 152 ಸ್ಥಾನಗಳನ್ನು INDIA ಒಕ್ಕೂಟ ಪಡೆಯುತ್ತೆ, ಇತರರು 33 ಸ್ಥಾನ ಪಡೀತಾರೆ ಅಂತ. ಇನ್ನು ನ್ಯೂಸ್ ನೇಷನ್ ಹೇಳ್ತಾ ಇದೆ 342-378 NDA ಪಡ್ಕೊಳ್ಳುತ್ತೆ, 153-159 INDIA ಒಕ್ಕೂಟ ಪಡೆಯುತ್ತೆ, 21-23 ಸ್ಥಾನಗಳನ್ನು ಇತರರು ಪಡೆದುಕೊಳ್ಳಬಹುದು ಅಂತ. 2024 ಚುನಾವಣೋತ್ತರ ಸಮೀಕ್ಷೆ ಪೋಲ್ ಆಫ್ ಪೋಲ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. NDA 370 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ. ಇನ್ನು INDIA ಒಕ್ಕೂಟ 142 ಪೋಲ್ ಆಫ್ ಪೋಲ್ ಸಮೀಕ್ಷೆಯನ್ನ ನೋಡ್ತಾ ಇದ್ದೀರಾ. ಇತರರು 31 ಸ್ಥಾನಗಳನ್ನ ಪಡಿಬಹುದು ಅಂತ ಎಕ್ಸಿಟ್ ಪೋಲ್ನ ಪೋಲ್ ಆಫ್ ಪೋಲ್ ಹೇಳ್ತಾ ಇರುವಂತಹ ಮತಗಟ್ಟೆ ಸಮೀಕ್ಷೆ. ಇನ್ನು ಇಂಡಿಯಾ ಟುಡೇ ಹೇಳ್ತಾ ಇರೋ ಸಮೀಕ್ಷೆಯ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದಾದ್ರೆ NDA 361-401 ಸ್ಥಾನ ಪಡಿಬಹುದು, 400 ಪಾರ್ ಆಗೋ ಸಾಧ್ಯತೆ ಇದೆ. INDIA ಒಕ್ಕೂಟ 131-166, ಇತರರು 8-20 ಸ್ಥಾನ ಪಡಿಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇರುವಂತಹ ಚುನಾವಣೋತ್ತರ ಸಮೀಕ್ಷೆ ಇದು. ಇನ್ನು BJP ಇಂಡಿವಿಜುವಲಿ ಎಷ್ಟು ಪಡೆಯುತ್ತೆ ಅನ್ನೋದಾದ್ರೆ 322-340 BJP ಏಕಾಂಗಿಯಾಗಿ ಪಡೆಯುತ್ತೆ. ಕಾಂಗ್ರೆಸ್ ಎಷ್ಟು ಪಡೆದುಕೊಳ್ಳುತ್ತೆ? ಕಾಂಗ್ರೆಸ್ 60-76 ಸ್ಥಾನಗಳನ್ನು ಪಡೆಯುತ್ತೆ, ಇತರರು 8-20 ಸ್ಥಾನ ಪಡೆಯುತ್ತೆ ಅಂತ ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ. ಇನ್ನು ಮುಂದುವರೆದಂತೆ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಪರ್ಸೆಂಟೇಜ್, ವೋಟ್ ಪರ್ಸೆಂಟೇಜ್ ಎಷ್ಟಾಗತ್ತೆ? NDA ಕಳೆದ ಬಾರಿಗಿಂತ +2% ಜಾಸ್ತಿ ಪಡೆದುಕೊಂಡು 47% ಮತವನ್ನ ಪಡೆದುಕೊಳ್ಳುತ್ತೆ. INDIA ಒಕ್ಕೂಟ 39% ಮತ ಪಡೆದುಕೊಳ್ಳುತ್ತೆ. ಕಳೆದ ಬಾರಿಗೆ ಹೋಲಿಸಿದ್ರೆ 12% ಮತವನ್ನ ಹೆಚ್ಚಿಗೆ ಪಡೆದುಕೊಳ್ಳುತ್ತೆ. ಇತರರು 14% ವೋಟ್ ಶೇರ್ ಅನ್ನ ಪಡೆದುಕೊಳ್ತಾರೆ ಅಂತ ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ. BJP ಮತ್ತು ಇತರ ಪಕ್ಷಗಳು ಸೇರಿ +2 ಪಡೆದುಕೊಳ್ಳುತ್ತವೆ. INDIA +12% ವೋಟ್ ಅನ್ನ ಪಡೆದುಕೊಳ್ಳುತ್ತೆ ಅಂತ. ಇನ್ನು ಸಿ ವೋಟರ್ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. NDA 335 ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇತ್ತು, ಈಗ ಮತಗಟ್ಟೆ ಸರ್ವೆ ಎಕ್ಸಿಟ್ ಪೋಲ್ನ ಸರ್ವೆ ಹೇಳ್ತಾ ಇದೆ 353-383 ಪಡಿಬಹುದು. ಚುನಾವಣಾ ಪೂರ್ವ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆ ಎರಡನ್ನೂ ಕೂಡ ಅಕ್ಕಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ. ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇತ್ತು 335 ಪಡೆಯುತ್ತೆ ಅಂತ, ಮತಗಟ್ಟೆ ಸರ್ವೆ ಹೇಳ್ತಾ ಇದೆ 353-383 ಸ್ಥಾನಗಳನ್ನ ಪಡಿಬಹುದು ಅಂತ. INDIA ಒಕ್ಕೂಟ 160 ಸ್ಥಾನಗಳನ್ನ ಪಡಿಬಹುದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇತ್ತು. ಮತಗಟ್ಟೆ ಸರ್ವೆ ಹೇಳ್ತಾ ಇದೆ 152-187 ಇದೆ, ಇದರ ಮಧ್ಯದಲ್ಲಿ ಪಡೆದುಕೊಳ್ಳಬಹುದು ಅಂತ. ಇತರರು 42 ಸ್ಥಾನಗಳನ್ನ ಪಡಿಬಹುದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇತ್ತು, ಆದ್ರೆ ಈಗ ಕೇವಲ 4-12 ಸ್ಥಾನಗಳನ್ನ ಪಡಿಬಹುದು ಅಂತ ಮತಗಟ್ಟೆ ಸರ್ವೆ ಹೇಳ್ತಾ ಇದೆ. ಇನ್ನು ಟೈಮ್ಸ್ ನೌ ಸರ್ವೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಚುನಾವಣಾ ಪೂರ್ವ ಮತ್ತು ಮತಗಟ್ಟೆ ಸಮೀಕ್ಷೆ ಎರಡನ್ನೂ ಕೂಡ ಅಕ್ಕಪಕ್ಕದಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ. NDA 384 ಸ್ಥಾನ ಪಡಿಬಹುದು ಅಂತ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹೇಳ್ತಾ ಇತ್ತು, ಈಗ ಹೇಳ್ತಾ ಇದೆ 358 ಸ್ಥಾನಗಳನ್ನ ಪಡಿಬಹುದು ಅಂತ. INDIA ಒಕ್ಕೂಟ 118 ಪಡಿಬಹುದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇತ್ತು, ಆದರೆ ಮತಗಟ್ಟೆ ಸರ್ವೆ ಹೇಳ್ತಾ ಇದೆ 152 ಸ್ಥಾನಕ್ಕೆ ಬರಬಹುದು ಅಂತ.
ಇತರರು 41 ಸ್ಥಾನ ಪಡಿಬಹುದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿತ್ತು. ಆದರೆ ಮತಗಟ್ಟೆ ಸರ್ವೆ ಹೇಳ್ತಾ ಇದೆ 33 ಸ್ಥಾನಗಳನ್ನು ಪಡೆಯುತ್ತೆ ಅಂತ. ಇದು ಟೈಮ್ಸ್ ನೌ ನೀಡಿರುವ ಚುನಾವಣಾ ಪೂರ್ವ ಮತ್ತು ಮತಗಟ್ಟೆ ಸಮೀಕ್ಷೆ. ಇಂಡಿಯಾ ಟಿವಿ ಏನು ಹೇಳ್ತಾ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಚುನಾವಣಾ ಪೂರ್ವ ಸಮೀಕ್ಷೆ ಮತ್ತು ಮತಗಟ್ಟೆ ಸರ್ವೆ ಎರಡನ್ನು ನೋಡ್ತಾ ಇದ್ದೀರಾ. NDA 378 ಸ್ಥಾನ ಪಡಿಬಹುದು ಅಂತ ಚುನಾವಣಾ ಪೂರ್ವ ಇಂಡಿಯಾ ಟಿವಿ ಸರ್ವೆ ಹೇಳ್ತಾ ಇತ್ತು. ಆದರೆ ಮತಗಟ್ಟೆ ಸರ್ವೆ 400 ಪಾರ್ ಆಗುತ್ತೆ ಅನ್ನೋ ಅಂದಾಜಿಗೆ ಬಂದಿದೆ. 371 401 ಇದರ ಮಧ್ಯದಲ್ಲಿ ಸ್ಥಾನಗಳನ್ನು ಪಡಿಬಹುದು ಅಂತ. ಇನ್ನು INDIA ಒಕ್ಕೂಟ 98 ಸ್ಥಾನಗಳನ್ನು ಪಡಿಬಹುದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಲಾಗಿತ್ತು. ಆದರೆ ಮತಗಟ್ಟೆ ಸರ್ವೆಯಲ್ಲಿ 109 ಸ್ಥಾನ ಇದರ ಮಧ್ಯದಲ್ಲಿ ಸ್ಥಾನ ಪಡ್ಕೊಳ್ಬಹುದು ಅಂತ. ಇತರರಿಗೆ ಹೆಚ್ಚಿನ ಸ್ಥಾನ ಇತ್ತು. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ 67 ಸ್ಥಾನಗಳನ್ನು ನೀಡಲಾಗಿತ್ತು. ಆದರೆ ಈಗ 28 ಸ್ಥಾನಗಳು. ಎಸ್, ಇನ್ನು ಮತಗಟ್ಟೆ ಸರ್ವೆ ಬೆನ್ನಲ್ಲೇ ಖರ್ಗೆ ರಾಹುಲ್ ಮೀಟಿಂಗ್ ನಡೆಸಿದ್ದಾರೆ. ಅಭ್ಯರ್ಥಿಗಳ ಜೊತೆ ಖರ್ಗೆ ರಾಹುಲ್ ವರ್ಚುವಲ್ ಸಭೆ ನಡೆಸಿದ್ದಾರೆ. ಇದು ಎಕ್ಸಿಟ್ ಪೋಲ್ ಅಲ್ಲ, ಇದು ಮೋದಿ ಪೋಲ್ ಅಂದಿದ್ದಾರೆ ರಾಹುಲ್ ಗಾಂಧಿ. ಈ ಬಾರಿ ನಮ್ಮದೇ ಸರ್ಕಾರ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಇಸ್ಕಾ ನಾಮ್ ಎಕ್ಸಿಟ್ ಪೋಲ್ ನೀ ಹೈ, ಇಸ್ಕಾ ನಾಮ್ ಮೋದಿ ಮೀಡಿಯಾ ಪೋಲ್ ಹೈ. ಯೇ ಮೋದಿ ಜಿ ಕಾ ಪೋಲ್ ಹೈ, ಫ್ಯಾಂಟಸಿ ಪೋಲ್ ಹೈ ಉನ್ಕಾ. ಥ್ಯಾಂಕ್ ಯು. ಸರ್ ಕಿತ್ನಿ ಸೀಟೆ ಆ ರಹಿ ಹೈ ಆಪ್ಕೆ ಹಿಸಾಬ್ ಸೆ? ಸಿದ್ದು ಮೂಸೇವಾಲಾ ಕಾ ಸಾಂಗ್ ಸುನಾ ಆಪ್ನೆ? 295. ಇಸ್ಕಾ ನಾಮ್ ಎಕ್ಸಿಟ್ ಪೋಲ್ ನೀ ಹೈ, ಇಸ್ಕಾ ನಾಮ್ ಮೋದಿ ಮೀಡಿಯಾ ಪೋಲ್ ಹೈ. ಯೇ ಮೋದಿ ಜಿ ಕಾ ಪೋಲ್ ಹೈ, ಫ್ಯಾಂಟಸಿ ಪೋಲ್ ಹೈ ಉನ್ಕಾ. ಥ್ಯಾಂಕ್ ಯು. ಸರ್ ಕಿತ್ನಿ ಸೀಟೆ ಆ ರಹಿ ಹೈ ಆಪ್ಕೆ ಹಿಸಾಬ್ ಸೆ? ಸಿದ್ದು ಮೂಸೇವಾಲಾ ಕಾ ಸಾಂಗ್ ಸುನಾ ಆಪ್ನೆ? 295. ಇಸ್ಕಾ ನಾಮ್ ಎಕ್ಸಿಟ್ ಪೋಲ್ ನೀ ಹೈ. ಜಿಸ್ ವ್ಯಕ್ತಿ ಕಾ ಎಕ್ಸಿಟ್ 4 ಜೂನ್ ಕೋ ತಯ ಹೈ, ಉನ್ನೊನೆ ಯೇ ಸರ್ಕಾರಿ ಎಕ್ಸಿಟ್ ಪೋಲ್ ಕರ್ವಾಯೆ ಹೈ. ಯೇ ಬಿಲ್ಕುಲ್ ಜಾಲಿ ಹೈ, ಬಿಲ್ಕುಲ್ ನಕಲಿ ಹೈ, ಬಿಲ್ಕುಲ್ ಝೂಟೆ ಹೈ. ಇಂಡಿಯಾ ಜನಬಂಧನ್ ಕೆ ಪಾರ್ಟಿಯೋ ಕೋ 295 ಸೀಟೋ ಸೆ ಕಮ್ ನಹೀ ಮಿಲ್ನೆ ವಾಲಾ ಹೈ. 295 ಸೀಟೋ ಕೆ ಊಪರ್ ಹೀ ಇಂಡಿಯಾ ಜನಬಂಧನ್ ಕೆ ಪಾರ್ಟಿಯೋ ಕೋ ಮಿಲೇಗಾ. ಯೇ ಎಕ್ಸಿಟ್ ಪೋಲ್ ಫರ್ಜಿ ಇಸ್ಲಿಯೆ ಹೈ ಕ್ಯೂಂಕಿ ಹಮಾರೆ ನಿವರ್ತಮಾನ್ ಪ್ರಧಾನ ಮಂತ್ರಿ ಔರ್ ನಿವರ್ತಮಾನ್ ಗೃಹ ಮಂತ್ರಿ ಯೇ ಸಬ್ ಮನೋವೈಜ್ಞಾನಿಕ ಖೇಲ್ ಖೇಲ್ ರಹೆ ಹೈ, ದಬಾವ್ ಡಾಲ್ ರಹೆ ಹೈ ಸಭಿ ವಿಪಕ್ಷ ಕಿ ಪಾರ್ಟಿಯೋ ಕೆ ಊಪರ್, ಚುನಾವ ಆಯೋಗ ಕೆ ಊಪರ್, ಕೌಂಟಿಂಗ್ ಏಜೆಂಟ್ ಕೆ ಊಪರ್, ರಿಟರ್ನಿಂಗ್ ಆಫೀಸರ್ ಕೆ ಊಪರ್ ಔರ್ ಧಮಕಿ ದಿಯಾ ಜಾ ರಹಾ ಹೈ. ಏಕ್ ಮಾಹೋಲ್ ಪೈದಾ ಕಿಯಾ ಜಾ ರಹಾ ಹೈ ಕಿ ಹಮ್ ವಾಪಸ್ ಲೋಟ್ ಆ ರಹೆ ಹೈ. ನೋಡಪ್ಪ, ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿ ನೀವು. ನನಗೆ ಈ ಎಕ್ಸಿಟ್ಟು ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ ಸರೋಗಲ್ಲ. ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಈಸ್ ರೆಡಿ ಟು ಟೇಕ್ ಓವರ್ ದಿ ಮ್ಯಾಂಡೇಟ್. ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು 14 ಸೀಟನ್ನು ಗೆಲ್ತೀವಿ. ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲನೂ ಕೂಡ ನಾವು ಅರ್ತ್ಕೊಂಡಿದ್ದೀವಿ. ನಮ್ಮ ಗ್ಯಾರಂಟೀಸು ವಿಶೇಷವಾಗಿ ಹೆಣ್ಮಕ್ಳು 14 20ರವರೆಗೆ. ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ಈಗಲೂ ಇದ್ದೀವಿ. ಎಕ್ಸಿಟ್ ಪೋಲು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು 4ನೇ ತಾರೀಕು ಗೊತ್ತಾಗುತ್ತೆ. ನನಗೆ ವಿಶ್ವಾಸ ಇದೆ, ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟ್ಗಳು ನಮಗೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲೂ ಕೂಡ ನಾವು ಈಗಾಗಲೇ 20ರ ಮೇಲೆ ನಾವು ಗೆದ್ದೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡೆ ಚುನಾವಣೆಗೆ ಹೋಗಿದ್ವಿ. ಅದೇ ರೀತಿ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇತ್ತು. ಅದರಲ್ಲಿ ನಾವೇ ಮುಂದೆ ಇದ್ದೀವಿ ಅಂತ ಬಂದಿದೆ. ನಾವು ಕರ್ನಾಟಕದಲ್ಲಿ ಈಗ ಇಂಟರ್ನಲಿ ನಾವು 17-18 ಬರ್ತೀವಿ ಅಂತ ಹೇಳಿ ನಮ್ಮ ವರ್ಕರ್ಸ್ ರಿಪೋರ್ಟಿನಿಂದ ಕೊಟ್ಟಿದ್ದಾರೆ.
ಪ್ರಶಾಂತ್, ಎಕ್ಸಿಟ್ ಪೋಲ್ ಹೊರಬಂದಾಗಿನಿಂದ ಈ ಚರ್ಚೆಗಳು ಜೋರಾಗಿವೆ. ಎನ್ ಡಿ ಎ ಒಕ್ಕೂಟದ ಎಲ್ಲ ಸದಸ್ಯರು ಒಂದು ಹುರುಪಿನಲ್ಲಿದ್ದರೆ ಎನ್ ಡಿ ಎ ಒಕ್ಕೂಟದವರೆಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಅವ್ರು ಹೇಳ್ತಿರೋದು ನಾವು ಇದನ್ನು ತಿರಸ್ಕರಿಸ್ತೀವಿ ಅಂತ. ನೋಡಿ, ಎಕ್ಸಿಟ್ ಪೋಲ್ಸ್ಗಳು ಕೂಡ ಒಂದು ಸೈಂಟಿಫಿಕ್ ಊಹೆಗಳು, ಅಂದರೆ ಸ್ಯಾಂಪಲ್ ಸೈಜ್ ತೆಗೆದುಕೊಂಡು ಎಷ್ಟು ಬರಬಹುದು ಅಂತಕ್ಕಂಥದ್ದು. ಆದರೆ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಹೀಗೆ ಬಂದರೆ ಇನ್ನೊಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಮತ್ತೊಂದು ರೀತಿ ಬಂದಾಗ ನೀವು ಅದರಲ್ಲೇನೋ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದು. 2004 ರಿಸಲ್ಟನ್ನು ಇಟ್ಕೊಂಡು ಇವತ್ತು ನಾವೀಗ 2024 ಹಾಗೆ ಆದರೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಆದರೆ ಒಂದಂಶ, 2004 ಕಾಂಗ್ರೆಸ್ 112 BJP 182. ಕಾಂಗ್ರೆಸ್ 40 ಜಾಸ್ತಿ ಪಡಿತು, BJP 40 ಕಡಿಮೆ ಪಡಿತು. ವೋಟ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP ವಾಸ್ ಮಿಯರ್ 4% ಆಗ. ಹಾಗಾಗಿ ನಿಮ್ಗೆ ಏನೇ ಆಗಬಹುದು ಅಂತಕ್ಕಂಥದ್ದು ಸಾಧ್ಯ ಇತ್ತು. 24 ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತಾ ಇವೆ, ಕಾಂಗ್ರೆಸ್ಗೂ ಮತ್ತು BJPಗಿರತಕ್ಕಂಥ ವೋಟ್ನ ವ್ಯತ್ಯಾಸ 19%. BJP 40% ಇರಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರೆ 21% ಕಾಂಗ್ರೆಸ್ ಇರಲಿದೆ ಅಂತ ಅಂದರೆ ಆಲ್ಮೋಸ್ಟ್ ನೀವು ಈ ಫಲಿತಾಂಶ ತಿರುಮುರು ಆಗಬೇಕಾದ್ರೆ ಕಾಂಗ್ರೆಸ್ ಹ್ಯಾಸ್ ಟು ಟೇಕ್ 8-9% ಹೆಚ್ಚು ಮತಗಳು. ಅಂದರೆ ನಿಮಗೆ INDIA ಒಕ್ಕೂಟ 39 ಬರಲಿದೆ, ಬಟ್ ರಾಜ್ಯವಾರು ತೆಗೆದುಕೊಳ್ಳಿ ನೀವು, ನೀವೇನು ಡೈರೆಕ್ಟ್ ಫೈಟ್ ರಾಜ್ಯದಲ್ಲಿ ಬೇರೆ 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 ರೀತಿ ಇರುತ್ತೆ. ಹಾಗಾಗಿ ಎಷ್ಟು ತಿರುವುಮುರು ಆಗಬಹುದು ಅಂತಕ್ಕಂಥದ್ದಕ್ಕೆ ಒಂದು ಸೀಮಿತತೆ ಇದೆ. ಯಾಕಂದರೆ BJP ಈಗ ನೋಡಿ, ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಇಲ್ಲ, BJP ಇದೆ. ಒಡಿಸ್ಸಾ BJP ಮತ್ತು BJD ನಡುವೆ ಫೈಟ್ ಇದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇಲ್ಲ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸೀಟ್ಗಳನ್ನು ಒಂದು ಸೀಟ್ ಪಡೆದ್ರೆ ಹೆಚ್ಚು, ಚಿಂದ್ವಾರ ಅಂತಕ್ಕಂಥದ್ದಿದೆ. ಛತ್ತೀಸ್ಗಢ 1-2 ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಆಮೇಲೆ ಗುಜರಾತ್ನಲ್ಲಿ ಒಂದು ಸೀಟ್ ಬರಬಹುದು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ, ಇಲ್ಲ ಅದಲ್ಲಿ BJP ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಸೀಟ್ ಗೇನ್ ಮಾಡ್ತಾ ಇರೋದಿಲ್ಲ. ಮಹಾರಾಷ್ಟ್ರ, ಬಿಹಾರ್, ರಾಜಸ್ಥಾನ, ಹರಿಯಾಣ, ದಿಲ್ಲಿಯಲ್ಲೂ ಕೂಡ ಒಂದು ಸೀಟ್ ಇಂಡಿಯಾ ಒಕ್ಕೂಟ ತೆಗೆದುಕೊಂಡ್ರೆ ಹೆಚ್ಚು ಅಂತಕ್ಕಂಥದ್ದು. ಹೀಗಾಗಿ ನೇರಾನೇರ ಹಣಾಹಣಿ ಇರತಕ್ಕಂಥ ಎಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ BJPಯಿಂದ ಮತಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಫಲಿತಾಂಶ ತಿರುಮುರು ಆಗುತ್ತಾ ಅಂತಕ್ಕಂಥದ್ದನ್ನು ಹೇಳುತ್ತೆ. ಯಾಕಂದರೆ ಈಗ ನೀವು 11 ಸೀಟ್ಗಳು ಬದಲಾಗುತ್ತೆ. ಅದಕ್ಕೆ ಅಂದರೆ ಪ್ರಶಾಂತ್ ಕಿಶೋರ್ ವಾಸ್ ಬ್ಯಾಂಗ್ ಆನ್. ಅವ್ರೇನು ಹೇಳ್ತಾ ಇದ್ರು, ಬೇಸರ ಇದೆ. ನಾವು ಈಗ ನಾನು ಅಂಕಣ ಬರೆದಿದ್ದೆ, ಬೇಸರ ಇದೆ. ಬಟ್ ಅದು ಆಕ್ರೋಶಕ್ಕೆ ತಿರುಗುತ್ತಾ ಅನ್ನೋದು ಪ್ರಶ್ನೆ. ಎರಡನೇದು, ಇವ್ರ ಮೇಲೆ ಬೇಸರ ಇದೆ, ಅದಕ್ಕೆ ಮತ್ತೊಬ್ಬರನ್ನು ನಾವು ಕರ್ಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮತದಾರರು ಹೇಳ್ತಾ ಇದ್ರ ನೋಡಿದ್ರೆ ಎರಡೂ ಅಂಶಗಳು ಇರಲಿಲ್ಲ. ಅದರ ಲಾಭ BJPಗೆ ಆದಂತೆ ಕಾಣ್ತಾ ಇದೆ. ಒಟ್ಟು ಈ ರಿಸಲ್ಟ್, ಈ ಎಕ್ಸಿಟ್ ಪೋಲ್ನ ರಿಸಲ್ಟ್ ಏನು ಹೇಳ್ತಾ ಇದೆ ಅವನು, BJPಗೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಇದೆ ನ್ಯಾಷನಲ್ ಇಲೆಕ್ಷನ್ಸಲ್ಲಿ. ಇಟ್ಸ್ ನಾಟ್ ಅ ಸ್ಟೇಟ್ ಆ್ಯಂಟಿ ಇನ್ಕಂಬನ್ಸಿ. ಮಹಾರಾಷ್ಟ್ರ, ಬಿಹಾರ್, ಹರಿಯಾಣ, ರಾಜಸ್ಥಾನ, ಇಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಕಾಡ್ತಾ ಇದೆ BJPಯನ್ನು. ಬಟ್ BJPಯ ಸ್ಟ್ರಾಟಜಿ ಎಲ್ಲಿ ವರ್ಕ್ ಆಗ್ತಿದೆ ಅಂತಂದರೆ, ಅವರು ಬೇರೆ ರಾಜ್ಯಗಳಲ್ಲಿ, ಹೊಸ ರಾಜ್ಯಗಳಲ್ಲಿ, ಎಲ್ಲಿ ಅವ್ರಿಗೊಂದು ನಾವೆಲ್ಟಿ ಫ್ಯಾಕ್ಟರ್ ಇದೆ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕೇರಳ, ತಮಿಳ್ನಾಡು ಕೇರಳ ಬಿಡಿ, ನಾನು ಪಕ್ಕದಲ್ಲಿ ಇರ್ತೀನಿ, ಒಡಿಸ್ಸಾ ಆ್ಯಂಡ್ ವೆಸ್ಟ್ ಬೆಂಗಾಲ್, ಅಲ್ಲಿ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇರೋದು ನ್ಯಾಷನಲ್ ಇಲೆಕ್ಷನ್ ಆದರೂ ಕೂಡ ನವೀನ್ ಬಾಬು ಮತ್ತು ಮಮತಾ ಬ್ಯಾನರ್ಜಿಗೆ ಆ್ಯಂಟಿ ಇನ್ಕಂಬನ್ಸಿ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ BJP ಒಂದು ಕಡೆ ಸೋಲ್ತಿದ್ರೆ ಇನ್ನೊಂದು ಕಡೆ ಅದನ್ನು ಭರ್ಪಾಯಿ ಮಾಡಿಕೊಂಡು ಲಾಸ್ಟ್ ಟೈಮ್ನ ಫಲಿತಾಂಶವನ್ನು ರಿಪೀಟ್ ಮಾಡಬಹುದು ಅಂತ ಅನಿಸುತ್ತೆ. ನೋಡಿ, ಎಲ್ರಿಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಅಧಿಕಾರ ಇದೆ. ಈಗ DK ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯನವರು ಇಲ್ಲ ನಾವು ನಂಬಲ್ಲ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಜಯರಾಮ್ ರಮೇಶ್ರ ಹೇಳಿಕೆ ಏನಿದೆಲ್ಲ ಅದು ಹಾಸ್ಯಾಸ್ಪದ ಅನಿಸುತ್ತೆ. ರಿಟರ್ನಿಂಗ್ ಆಫೀಸರ್ಗೆ ಧಮಕಿ ಹಾಕ್ತಿದ್ದಾರೆ ಈ ರೀತಿ ಎಕ್ಸಿಟ್ ಪೋಲ್ಸ್ಗಳಿಂದ, ಅದು ಸ್ವಲ್ಪ ಅತಿರೇಕ ಆಯಿತು. ರೈಟ್, ಸದ್ಯಕ್ಕೆ ಎಕ್ಸಿಟ್ ಪೋಲ್ ಎಲ್ಲ ಕಡೆ ತಲ್ಲಣ ಸೃಷ್ಟಿ ಮಾಡಿದೆ. ಆದರೆ ಕರ್ನಾಟಕದ ವಿಷಯಕ್ಕೆ ಬರೋದಾದರೆ ಕರ್ನಾಟಕದ ದೋಸ್ತಿ ಪಾಳ್ಯದಲ್ಲಿ ಸ್ವಲ್ಪ ನೆಮ್ಮದಿ ತರಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಟೆನ್ಷನ್ನಲ್ಲಿ ಇದೆಯಾ? ಕರ್ನಾಟಕದಲ್ಲಿ ದೋಸ್ತಿಗೆ ಮತದಾರ ಜಯಂತನ, ಮೋದಿ ಗ್ಯಾರಂಟಿನ, ಕಾಂಗ್ರೆಸ್ ಗ್ಯಾರಂಟಿನ? ಕರ್ನಾಟಕದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ ಎಕ್ಸಿಟ್ ಪೋಲ್ಗಳು. ಎಕ್ಸಿಟ್ ಪೋಲ್ಗಳನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇದರ ಇಂಪ್ಯಾಕ್ಟ್ ಏನಾಗಿರುತ್ತೆ?
ಫಸ್ಟಿಗೆ ಹೋಗೋಣ. ಒಂದು ವೇಳೆ ಎನ್ಡಿಎ ಅಧಿಕಾರಕ್ಕೆ ಬಂದರೆ ಥಂಪಿಂಗ್ ಮೆಜಾರಿಟಿ ಜೊತೆಗೆ ಕರ್ನಾಟಕದ ರಾಜಕಾರಣದ ಮೇಲೆ ಏನೇನಾಗುತ್ತೆ, ಬಿಜೆಪಿಯಲ್ಲಿ ಏನಾಗುತ್ತೆ, ಜೆಡಿಎಸ್ ಕಥೆ ಏನು, ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಇದನ್ನು ನಾವು ನಂಬಲ್ಲ, ನಾವು ಡಬಲ್ ಡಿಜಿಟ್ ಕ್ರಾಸ್ ಮಾಡ್ತೀವಿ ಅಂತ. ಆದರೆ ಎಕ್ಸಿಟ್ ಪೋಲ್ನಿಂದ ಒಂದು ಹಲ್ಚಲ್ ಅಂತೂ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದೆ ಅಂತ ಡೆಫಿನೆಟ್ಲಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಹೌದು, ರಾಜ್ಯದಲ್ಲೂ ಹೌದು. ಒಂದು ವೇಳೆ ಎನ್ ಡಿ ಎ ಥಂಪಿಂಗ್ ಮೆಜಾರಿಟಿ ಜೊತೆಗೆ ಏನಾದರೂ ಅಧಿಕಾರಕ್ಕೆ ಬಂದರೆ, ಇವೆಲ್ಲವೂ ಹೈಪೊಥೆಟಿಕಲ್ ಕ್ವೆಶನ್ಸ್, ಜೂನ್ 4 ಮಧ್ಯಾಹ್ನದ ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ, ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗುತ್ತೆ. ಸ್ಟಿಲ್ ಎಕ್ಸಿಟ್ ಪೋಲ್ಗಳನ್ನೇ ಆಧಾರವಾಗಿ ಇಟ್ಕೊಂಡು ಮಾತಾಡೋದಾದ್ರೆ ಮೌನ, ಈ ನಂಬರ್ಸ್ ಬಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಎನ್ ಡಿ ಎ ಒಂದು ಥಂಪಿಂಗ್ ಮೆಜಾರಿಟಿ, ಆದರೆ ಕರ್ನಾಟಕದಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಎಕ್ಸಿಟ್ ಪೋಲ್ಸ್ಗಳು ಹೇಳದಂತೆ ಮೋದಿ ಅಂಡರ್ ಕರೆಂಟ್ ಆ್ಯಂಡ್ ಮೋದಿ ಅಂಡರ್ ಕಟ್, ಇಡೀ ಸಣ್ಣ ಸಣ್ಣ ವಿಷಯಗಳನ್ನು ಮೀರಿಸಿ ಮತದಾರರು ಬಿ ಜೆ ಪಿಗೆ ಮತ ನೀಡಿ 23-25 ಸ್ಥಾನಗಳವರೆಗೆ ಬಿ ಜೆ ಪಿಯಲ್ಲಿ ಹೋದರೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೊಂದು ಸೆಟ್ ಬ್ಯಾಕ್ ಆಗುತ್ತೆ. ಗ್ಯಾರಂಟಿಗಳನ್ನು ಈ ರೀತಿಯೇ ಮುಂದುವರಿಸ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಶುರು ಆಗುತ್ತೆ. ಯಾಕಂದರೆ ದೇರ್ ಇಸ್ ಎ ಹ್ಯೂಜ್ ಬರ್ಡನ್ ಆನ್ ದ ಎಕ್ಸ್ಚಕರ್, ಕರೆಕ್ಟ್. ಹೀಗಾಗಿ ಅದನ್ನು ಸ್ಟ್ರೀಮ್ಲೈನ್ ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಶುರು ಆಗ್ಬೋದು. ಎಲ್ಲದಕ್ಕಿಂತ ಮುಖ್ಯ ಚರ್ಚೆ ಇರತಕ್ಕಂಥದ್ದು ಪೊಲಿಟಿಕಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ನ ತರಬಹುದು ಅಂತಕ್ಕಂಥದ್ದೇನಿದೆ, ಆ ಸಾಹಸವನ್ನು ಹೈಕಮಾಂಡ್ ಮಾಡುತ್ತಾ, ಮಾಡಿದರೂ ತಳಮಳ ಇದೆ, ಮಾಡದೇ ಇದ್ದರೂ ತಳಮಳ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ 6 ತಿಂಗಳು, 1 ವರ್ಷನೋ, 1.5 ವರ್ಷನೋ ಬಿಟ್ಟು ಕೆಳಗಿಳಿಸ್ಬೇಕಾದ್ರೆ ನಿಮಗೊಂದು ಪೊಲಿಟಿಕಲ್ ಮ್ಯಾಂಡೇಟ್ ಬೇಕಾಗತ್ತದೆ. ಸಿದ್ದರಾಮಯ್ಯರಂಥ ಒಬ್ಬ ಮಾಸ್ ಲೀಡರನ್ನು ಕೆಳಗಿಳಿಸಿ, ಡಿ ಕೆ ಶಿವಕುಮಾರ್ ಕೂಡ ಈಗ ಒಬ್ಬ ಮಾಸ್ ಲೀಡರ್ ಹೌದು, ಆದರೆ ಆ ಕೆಳಗಿಳಿಸುವ ಪ್ರಕ್ರಿಯೆಯ ತಳಮಳ ಏನಿದೆ ಅದು ಬಿ ಜೆ ಪಿಗೆ ಅಪಾರ್ಚುನಿಟಿಯಾಗಿ ಪರಿಣಮಿತ ಆಗುತ್ತಾ, ದಟ್ ಈಸ್ ಆಲ್ಸೋ ಎ ಕ್ವಶನ್ ಮಾರ್ಕ್. ಹಾಗಾಗಿ ಕೆಳಗಿಳಿಸಿದರೆ ತಳಮಳ ಇದೆ, ಕೆಳಗಿಳಿಸದೇ ಇದ್ದರೆ ಡಿ ಕೆ ಶಿವಕುಮಾರ್ ಕಡೆಯಿಂದ ತಳಮಳ ಇದೆ. ಪ್ರಶಾಂತ್, ಎಲೆಕ್ಷನ್ಗೆ ಕೆಲವು ದಿನಗಳ ಮುಂಚೆಯೇ ಆಪರೇಷನ್ ಕಮಲದ ಸುದ್ದಿ ಮತ್ತೆ ಬಂತು, ಏಕನಾಥ್ ಶಿಂದೆ ಒಂದಷ್ಟು ಮಾತಾಡಿದರು. ಸೊ ನನಗನ್ಸುತ್ತೆ ನೋಡಿ, ಏಕನಾಥ್ ಶಿಂದೆ ಪೊಲಿಟಿಕಲಿ ಏನು ಮಾತಾಡಿದರು ದಟ್ ಈಸ್ ಡಿಫ್ರೆಂಟ್ ಇಶ್ಯೂ, ಬಟ್ ಅನ್ಲೆಸ್ ಕಾಂಗ್ರೆಸ್ನಲ್ಲಿ ಆ ತಳಮಳ, ಕಾಂಗ್ರೆಸ್ ಆ ನಿರ್ಣಯವನ್ನು ತೆಗೆದುಕೊಳ್ಳುವವರೆಗೆ ಇಲ್ಲೇನೋ ಆಪರೇಷನ್ ಕಮಲ ಆಗಿಬಿಡುತ್ತೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅದು ಈಗ ಬಿ ಜೆ ಪಿಗೂ ಕೂಡ ಇಲ್ಲೇನೋ ಭಾರಿ ಸರ್ಕಾರ ರಚನೆ ಮಾಡಿ ಏನೋ ತರಾತುರಿಯಲ್ಲಿ ಏನೇ ಮಾಡಬೇಕು ಅಂತ ಒಂದು ವೇಳೆ ಬಂದರೆ, ಆಮೇಲೆ ಇಫ್ ಎಟ್ ಆಲ್ ಎನ್ ಡಿ ಎ ಥಂಪಿಂಗ್ ಮೆಜಾರಿಟಿಯಲ್ಲಿ ದಿಲ್ಲಿಯಲ್ಲಿ ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ 10 ಸೀಟ್ ಪಡೆದರೂ ಕೂಡ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಕಾಂಗ್ರೆಸ್ ಇನ್ ಕರ್ನಾಟಕ. ಯಾಕಂದರೆ ಕಳೆದ 20 ವರ್ಷಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಫಲಿತಾಂಶ 9 ಸೀಟ್ ಮ್ಯಾಕ್ಸಿಮಮ್ ಆಗಿಲ್ಲ. ಒಂದು ವೇಳೆ 10-11 ಸೀಟ್ವರೆಗೆ ಡಿ ಕೆ ಶಿವಕುಮಾರ್ ಹೇಳುವಂತೆ ಬಂದರೆ ಆಗ ನನಗನ್ಸುತ್ತೆ ಬಿ ಜೆ ಪಿ ಆ ಸಾಹಸವನ್ನು ಕೂಡ ಮಾಡುವ ಗೊಡವೆಗೆ ಹೋಗಲಿಕ್ಕಿಲ್ಲ. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ನನಗನ್ಸುತ್ತೆ ಬಿ ಜೆ ಪಿಯ ದೃಷ್ಟಿಯಿಂದ ತಳಮಳ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲೇ ಆಗೋ ಚಾನ್ಸ್, ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ ಕೆ ಶಿವಕುಮಾರನ್ನು ತರುವ ಈಗ ಡಿ ಕೆ ಶಿವಕುಮಾರ್ ಹಿಡಿದಿರುವ ಹಠ ಗಮನಿಸಿದ್ರೆ ತರಲೇಬೇಕಾದ, ಹಿ ವಿಲ್ ಬಿ ಇಂಪೇಷಂಟ್ ಆಫ್ಟರ್ 6 ಮಂತ್ಸ್ ನ್ಯಾಚುರಲಿ. ಯಾಕಂದರೆ ನಾನು ಅಧ್ಯಕ್ಷನಿದ್ದಾಗ ಅಧಿಕಾರಕ್ಕೆ ತಂದಿದ್ದೀನಿ ಅನ್ನುವ ಸಂದರ್ಭದಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರರ ಒಂದು ಕನಸು. ಆದರೆ ಆ ತರುವ ಪ್ರಕ್ರಿಯೆಯ ತಳಮಳ ಏನಿದೆ ಅದನ್ನು ವಿತ್ಸ್ಟ್ಯಾಂಡ್ ವಿತ್ ಹೋಲ್ಡ್ ಮಾಡುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮತ್ತು ಇಲ್ಲಿನ ಕಾಂಗ್ರೆಸ್ಗಿದೆ. ಯಾಕಂದರೆ ಬಿ ಜೆ ಪಿ ಇಲ್ಲಿರುತ್ತೆ ಒಂದು ರೀತಿ, ಕರೆಕ್ಟ್. ಬಿ ಜೆ ಪಿ ವಿಲ್ ಬಿ ಲುಕಿಂಗ್ ಆಟ್, ಬಿ ಜೆ ಪಿ ವಿಲ್ ಬಿ ಅಬ್ಸರ್ವಿಂಗ್ ಆಟ್, ಇಟ್ ವಿಲ್ ನಾಟ್ ಓನ್ಲಿ ಅಬ್ಸರ್ವ್. ಆ ತಳಮಳ ಒಂದು ವೇಳೆ ಅದು ಬಂಡಾಯವಾಗಿ ಪರಿಣಮಿತ ಆಗದೇ ಇರುವ ರೀತಿಯಲ್ಲಿ ಕಾಂಗ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಶಕ್ಯ ಇದೆಯಾ, ಅದು ಈ ಫಲಿತಾಂಶ ಕೂಡ ಅದಕ್ಕೊಂದು ಮ್ಯಾನ್ಯೂರಿಂಗ್ ಸ್ಪೇಸ್ ನೀಡುತ್ತೆ. ಆ ಮ್ಯಾನ್ಯೂರಿಂಗ್ ಸ್ಪೇಸ್ ಎಷ್ಟು ನೀಡುತ್ತೆ ಅಂತಕ್ಕಂಥದ್ದು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ಪಷ್ಟ ಆಗುತ್ತೆ. ರೈಟ್. ಆಂಧ್ರಪ್ರದೇಶದ ಇಂಡಿಯಾ ಟುಡೇ ಮತಗಟ್ಟೆ ಸಮೀಕ್ಷೆ ಬಹಿರಂಗ ಆಗಿದೆ. ಆಂಧ್ರಪ್ರದೇಶದಲ್ಲಿ ಎನ್ ಡಿ ಎ ಮೈತ್ರಿಗೆ ದಿಗ್ವಿಜಯ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಎನ್ಡಿಎ 98-120 ಸ್ಥಾನ ಗಳಿಸಿ ಅಧಿಕಾರಕ್ಕೆ ಬರುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದ್ದು, ವೈಎಸ್ಆರ್ ಕಾಂಗ್ರೆಸ್ 55-67 ಸ್ಥಾನ ಗಳಿಸುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಜಗನ್ಮೋಹನ್ ರೆಡ್ಡಿ ಅಧಿಕಾರ ಕಳೆದುಕೊಳ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಏನೂ ಪಡೆಯಲ್ಲ, ಪಡೆದ್ರೆ 1-2 ಸ್ಥಾನ ಪಡಿಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಪ್ರಶಾಂತ್, ಆಂಧ್ರಪ್ರದೇಶದ ಕರ್ನಾಟಕದ ಫಲಿತಾಂಶದ ಬಗ್ಗೆ ಒಂದು ಆಂಬಿಗ್ವಿಟಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಅಂದರೆ
ಗ್ಯಾರಂಟಿಯ ಕಾರಣದಿಂದ ಮಹಿಳಾ ಮತದಾರರು ಕಾಂಗ್ರೆಸ್ನತ್ತ ಹೆಚ್ಚು ವಾಲಿದ್ರೆ ಫಲಿತಾಂಶ ಬದಲಾಗಬಹುದು ಅಂತಕ್ಕಂಥದ್ದನ್ನು ಸಾರ್ವತ್ರಿಕವಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಪ್ರಶ್ನೆಗಳ ಉತ್ತರ ಆಂಧ್ರದ ರಿಸಲ್ಟ್ಸ್ನಲ್ಲಿದೆ. ಒಂದು ಡಿಟೇಲ್ಡ್ ಆಗಿರ್ತಕ್ಕಂಥ ಆಂಧ್ರದ ಸಮೀಕ್ಷೆಯನ್ನು ನೋಡಿದಾಗ ಕರ್ನಾಟಕಕ್ಕಿಂತ ಅತಿ ಹೆಚ್ಚು ಅಂದರೆ ಫ್ಯಾಮ್ಲಿಗೆ ವರ್ಷಕ್ಕೊಂದು 100,000 ರೂಪಾಯಿವರೆಗೆ ಜಗನ್ ರೆಡ್ಡಿ ಬಿ ಪಿ ಎಲ್ ಕುಟುಂಬಗಳಿಗೆ ಕೊಡ್ತಾರೆ. ಹೀಗಾಗಿ ಆ ಮಹಿಳಾ ಮತದಾರರು ಜಗನ್ ರೆಡ್ಡಿಯ ಕೈ ಹಿಡಿಯಬಹುದು ಅಂತಕ್ಕಂಥದ್ದು ಒಂದು ಸಮೀಕ್ಷೆ. ಆದರೆ ಅದನ್ನು ಬೈಫರ್ಕೇಟ್ 100ರಲ್ಲಿ 47 ಮಹಿಳೆಯರು ಜಗನ್ ರೆಡ್ಡಿ ಜೊತೆ ಇದ್ದಾರೆ. ಆದರೆ ಮಹಿಳೆಯರಿಗೆ ಕೊಡ್ತಾ ಇರತಕ್ಕಂಥ ಈ ಫ್ರೀಬೀಸ್ಗಳೇನಿವೆ ಅಲ್ಲಿಂದ ಪುರುಷರು ಜಗನ್ ರೆಡ್ಡಿಯನ್ನು ಬಿಟ್ಟು ಚಂದ್ರಬಾಬು ನಾಯ್ಡು ಹತ್ರ ಹೋಗ್ತಿದ್ದಾರೆ. ಮಹಿಳೆಯರ ಈ ಕರ್ನಾಟಕದಲ್ಲೂ ಈ ಚರ್ಚೆ ನಡೆದಿತ್ತು. ಹೀಗಾಗಿ ಸುಮಾರು 10% ಪುರುಷರು ಜಗನ್ ರೆಡ್ಡಿಯನ್ನು ಬಿಟ್ಟು ದೇ ವಿಲ್ ಶಿಫ್ಟ್ ಟು ಚಂದ್ರಬಾಬು ನಾಯ್ಡು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಹೀಗಾಗಿ ನನಗನ್ಸುತ್ತೆ ಭಾವನಾ, ಕರ್ನಾಟಕದ ಫಲಿತಾಂಶದ ಪ್ರಶ್ನೆಗಳಿಗೆ ನಾವು ಸ್ವಲ್ಪ ಜಗನ್ ಮತ್ತು ಚಂದ್ರಬಾಬು ನಾಯ್ಡು ನಡೆದಿರತಕ್ಕಂಥ ಫೈಟ್ನಲ್ಲಿ ಉತ್ತರ ನೋಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಜಗನ್ ರೆಡ್ಡಿ ಪಾಪ್ಯುಲರ್ ಇಲ್ವಾ? ಪಾಪ್ಯುಲರ್ ಇದ್ದಾರೆ, 44% ಓಟ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ಸ್ಟಿಲ್ ಚಂದ್ರಬಾಬು ನಾಯ್ಡು ಬರೀ 42% ಓಟ್ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ. ಆದರೆ ಅವರಿಗೆ ಜನಸೇನಾ ಏನಿದೆ, ಪವನ್ ಕಲ್ಯಾಣ್, ಕೋಸ್ಟಲ್ ಕರ್ನಾಟಕದಲ್ಲಿ ಕಾಪು ಮತದಾರರೇನಿದ್ದಾರೆ, ಕಾಪು ಮತ್ತು ಕಮ್ಮ ಜೊತೆಗೂಡು ಬಂದು ಜಗನ್ ರೆಡ್ಡಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಬಹುತೇಕ ಯಶಸ್ವಿಯಾಗಿದ್ದಾರೆ. ಯಾಕೆಂದರೆ ಆಂಧ್ರದ ಬಗ್ಗೆ ಇನ್ನೂ ಅಂತಿಮ ಶರ ಬರೆಯುವ ಸ್ಥಿತಿಯಲ್ಲಿ ಅನೇಕರಿಲ್ಲ. ಆದರೆ ಜಗನ್ ರೆಡ್ಡಿಯ ಪಾಪ್ಯುಲಾರಿಟಿಯನ್ನು ಹಿಂದಕ್ಕೆ ತಳ್ಳಿ ಇಬ್ಬರು ಜೊತೆಗೆ ಬರ್ತಾ ಇರೋದ್ರಿಂದ 2% ಬಿ ಜೆ ಪಿ, 7% ಪವನ್ ಕಲ್ಯಾಣ್, 42% ಚಂದ್ರಬಾಬು ನಾಯ್ಡು ಸೇರಿಕೊಂಡು 51% ವೋಟ್ ಶೇರ್ ಹೋಗ್ತಾರೆ. ಅದು ಜಗನ್ ರೆಡ್ಡಿಗೆ ಸೆಟ್ ಬ್ಯಾಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಏನು ಕೊನೆಯ ನಿಮಿಷದಲ್ಲಿ ಕೋಯಲೇಷನ್ ಫಾರ್ಮ್ ಮಾಡಿದರು, ಒಂದು. ಎರಡನೇದು, ಯಾವ ರೀತಿಯಲ್ಲಿ ಚಂದ್ರಬಾಬು ನಾಯ್ಡುರನ್ನು 8 ತಿಂಗಳ ಹಿಂದೆ ಜೈಲಿಗೆ ಹಾಕಲಾಯಿತು, ಅದು. ಮೂರನೇದು, 50% ಹಾಲಿ ಶಾಸಕರನ್ನ ಜಗನ್ ರೆಡ್ಡಿ ಬದಲಾವಣೆ, ಅದು ಎಲ್ಲೋ ಒಂದು ಕಡೆ ಅದೇ ಶಾಸಕರು ಜಗನ್ ರೆಡ್ಡಿ ಪಕ್ಷದ ವಿರುದ್ಧ ಒಳಗಿಂದ ಒಳಗಡೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಸೊ ಇಂಟ್ರೆಸ್ಟಿಂಗ್, ಆಂಟಿ ಇನ್ಕಂಬನ್ಸಿಯ ಭಯದಿಂದ ಏನು ಬದಲಾವಣೆ ಆಯಿತು ಅದು ಸೆಟ್ ಬ್ಯಾಕ್ ಆಗೋ ಚಾನ್ಸ್, ಅದು ಸೆಟ್ ಬ್ಯಾಕ್ ಆಗೋ ಸಾಧ್ಯತೆಗಳು. ಇನ್ನೊಂದು, ಜಗನ್ ರೆಡ್ಡಿಯ ವರ್ಕಿಂಗ್ ಸ್ಟೈಲ್ ಏನಿದೆ, ಕೆ ಸಿ ಆರ್ ವರ್ಕಿಂಗ್ ಸ್ಟೈಲ್ ಜೊತೆ ಮ್ಯಾಚ್ ಆಗುತ್ತೆ. ಕೆ ಸಿ ಆರ್ಗೆ ಯಾವ ಕಾರಣದಿಂದ ಆ್ಯಂಟಿ ಇನ್ಕಂಬನ್ಸಿ ಬಂತು, ಅದೇ ಕಾರಣದಿಂದ ಜಗನ್ ರೆಡ್ಡಿಗೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಬರ್ತಾ ಇದೆ. ಜಗನ್ ರೆಡ್ಡಿ ಏನು ಮಾಡಿದರು, ಹಿಂದುಳಿದ ಮತಗಳನ್ನು ಸೆಳೀಲಿಕ್ಕೆ ಫ್ರೀಬೀಸ್ಗಳನ್ನು ಜಾಸ್ತಿ ಕೊಡ್ತಾ ಹೋದರು. ಆದರೆ ಇವತ್ತು ಅದೇ ಹಿಂದುಳಿದ ಬಿ ಸಿ ಮತದಾರರಲ್ಲಿ ಪುರುಷರು ಚಂದ್ರಬಾಬು ನಾಯ್ಡು ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ, ಅದು ಎಲ್ಲೋ ಒಂದು ಕಡೆ ಜಗನ್ ರೆಡ್ಡಿಗೆ ಸೆಟ್ ಬ್ಯಾಕ್ ಆಗುವಂತೆ ಕಾಣ್ತಿದೆ. ಬಟ್ ಕೆಲವರು ಹೇಳ್ತಾರೆ ಮಹಿಳಾ ಮತದಾರರು ಇನ್ನೂ ಅತಿ ಹೆಚ್ಚು ಕೈ ಹಿಡಿದ್ರೆ ನಂಬರ್ಸ್ ಮೇ ಚೇಂಜ್ ಆಗುತ್ತೆ. ಯಾಕಂದ್ರೆ ಜಗನ್ ರೆಡ್ಡಿಯ ಪಾಪ್ಯುಲಾರಿಟಿ ಮಹಿಳಾ ಮತದಾರರಲ್ಲಿ ಜಾಸ್ತಿ ಇದೆ. ಆದರೆ ಕೊನೆಗೆ ನೋಡಿ, ಮಹಿಳಾ ಮತದಾರರು ಕೂಡ ಈಗ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಮತದಾರರು ಕುಟುಂಬವನ್ನು ಕನ್ಸಲ್ಟ್ ಮಾಡದೇ ವೋಟ್ ಮಾಡ್ತಾರ ಅಥವಾ ಆ್ಯಸ್ ಎ ಕುಟುಂಬ ಯೂನಿಟ್ ಆಗಿ ವೋಟ್ ಮಾಡ್ತಾರ ಅನ್ನೋದು ಇನ್ನೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಆ ಕಾರಣದಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಕೆಲವೊಂದು ವಿಷಯಗಳು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂತ ಅನ್ನಿಸ್ತಾ ಇದೆ. ಒಂದು ಚಂದ್ರಬಾಬು ನಾಯ್ಡುವನ್ನು ನಡೆಸಿಕೊಂಡ ರೀತಿ, ಆ್ಯಂಡ್ ನಾನು ಸೂಕ್ಷ್ಮವಾಗಿ ಗಮನಿಸಿದಂತೆ ಪ್ರಶಾಂತ್, ಅಲ್ಲಿನ ಜಗನ್ಮೋಹನ್ ರೆಡ್ಡಿಯ ಕಾರ್ಯಕರ್ತರು ಮತ್ತು ಅವರ ಒಂದು ವಲಯ ಏನಿದೆ ಅದು ಸಾಮಾನ್ಯ ಜನರ ಹತ್ರ ನಡ್ಕೊಂಡಿರೋ ರೀತಿಯೂ ಇಂಪ್ಯಾಕ್ಟ್ ಆಗಿದೆ. ಫಾರ್ ಎನ್ ಎಕ್ಸಾಂಪಲ್, ನನಗೆ ಯಾರೋ ಒಬ್ಬರು ಹೇಳಿದ್ರು ಅಹಂಕಾರ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಸಿಂಪಲ್ ಎಕ್ಸಾಂಪಲ್, ಹಳ್ಳಿಗಳಿಗೆ 2-2 ಬಿಂದಿಗೆ ನೀರು ಕೊಡ್ತಾ ಇದ್ರಂತೆ ಕುಡಿಯೋದಕ್ಕೆ, 1 ಬಿಂದಿಗೆ ಕೊಡೋದಕ್ಕೆ ಶುರು ಮಾಡಿದ್ರಂತೆ.
ಅಯ್ಯೋ ಈ ಹಿಂದಿನ ಸರ್ಕಾರ ಎರಡು ಕೊಡ್ತಾ ಇತ್ತಲ್ಲ, ನೀವು ಒಂದು ಕೊಡ್ತಾ ಇರೋದು ಒಂದು, ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಈ ರೀತಿಯ ಆ್ಯಟಿಟ್ಯೂಡ್ಗಳು ವರ್ಕ್ ಆಗಿರಬಹುದು ಅಥವಾ ಇದು ಯಾವುದು ವರ್ಕ್ ಆಗದೇನು ಇರಬಹುದು, ಎಲ್ಲವೂ ಕೂಡ ನಿರ್ಧಾರ ಆಗೋದು ನಾಳೆ. ಆರನೇ ಬಾರಿ ಒಡಿಸ್ಸಾದಲ್ಲಿ ಅಧಿಕಾರ ಹಿಡಿತಾರ ಪಟ್ನಾಯಕ್. ಬಿಜೆಪಿ ಮತ್ತು ಬಿಜೆಡಿ ಮಧ್ಯೆ ಅಧಿಕಾರಕ್ಕಾಗಿ ಒಡಿಸ್ಸಾದಲ್ಲಿ ಜಿದ್ದಾಜಿದ್ದಿನ ಫೈಟ್ ಇದೆ. ಒಡಿಸ್ಸಾ ರಾಜ್ಯದ ಎಕ್ಸಿಟ್ ಪೋಲ್ ಪ್ರಕಟಿಸಿದೆ ಇಂಡಿಯಾ ಟುಡೇ. ಇಂಟ್ರೆಸ್ಟಿಂಗ್ಲಿ ಅರ್ಧ ಅರ್ಧ ಶೇರ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ 5-8 ಸ್ಥಾನ ಪಡಿಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಹಾಗಾದ್ರೆ ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಅಧಿಕಾರ ಹಿಡಿತಾರೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ. ಪ್ರಶಾಂತ್, ಒಂದು ದೊಡ್ಡ ಮಟ್ಟಿಗಿನ ಫೈಟ್ ಆಯಿತು ಒಡಿಶಾದಲ್ಲಿ, ವಾಕ್ ಸಮರನೂ ಆಯಿತು, ಒಳ್ಳೆ ಮತಬೇಟೆನೂ ಆಯಿತು. ಈಗೇನು ಅನ್ನಿಸ್ತದೆ ಎಕ್ಸಿಟ್ ಪೋಲ್ ಬಂದಮೇಲೆ? ಮೊನ್ನೆ 2 ತಿಂಗಳ ಹಿಂದೆ ನವೀನ್ ಪಟ್ನಾಯಕ್ ಪರವಾಗಿ ಇದೇ ಪಾಂಡಿಯನ್ ದಿಲ್ಲಿಗೆ ಹೋಗಿದ್ರು, ಅಮಿತ್ ಶಾ ಅವರನ್ನು ಭೇಟಿಯಾಗಿ BJD ಮತ್ತು BJP ಮೈತ್ರಿ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಸ್ತಾವನೆ ಇಟ್ಟಿದ್ದರು. ಆದರೆ BJPಯ ಸ್ಥಳೀಯ ನಾಯಕರಿಗೆ, ಅಶ್ವಿನಿ ವೈಷ್ಣವ್, ಸಂಬಿತ್ ಪಾತ್ರ, ಧರ್ಮೇಂದ್ರ ಪ್ರಧಾನ್, ಉಳಿದ ಏನು ಟ್ರೈಬಲ್ ನಾಯಕತ್ವ ಇದೆ, ಅವರಿಗೆ ನವೀನ್ ಪಟ್ನಾಯಕ್ ಜೊತೆ ಹೋಗೋದು ಇಷ್ಟ ಇರಲಿಲ್ಲ. ನಾವು ಈ ಸಲ ಏಕಾಂಗಿಯಾಗಿ ಸ್ಪರ್ಧಿಸಬೇಕು, ನಾವು ಒಟ್ಟು ಕೈ ಜೋಡಿಸಿದರೆ ಕಾಂಗ್ರೆಸ್ ಮೇಲೆ ಎದ್ದುಬಿಡುತ್ತೆ ಅಂತಕ್ಕಂಥ ಕಾರಣದಿಂದ ಆ ಮೈತ್ರಿಯನ್ನು ಮಾಡಿಕೊಳ್ಳಿಲ್ಲ. ಬಟ್ ಅದು BJPಗೆ ಪ್ಲಸ್ ಆಗುವಂತೆ ಕಾಣ್ತಾ ಇದೆ. ಲೋಕಸಭೆಯಲ್ಲೂ ಕೂಡ ನೋಡಿ, ಕಳೆದ ಬಾರಿ ಒಡಿಸ್ಸಾದ ಒಂದು ವಿಶೇಷತೆ ಏನಂದರೆ, ಒಂದೇ ಬಾರಿ ಮತಗಟ್ಟೆಗೆ ಮತದಾರ ಹೋಗ್ತಾನೆ, ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಂದು ರೀತಿಯ ಓಟ್ ನೀಡ್ತಾನೆ, ಲೋಕಸಭೆಯಲ್ಲಿ ಒಂದು ಓಟ್ ನೀಡ್ತಾನೆ. ದಟ್ ಈಸ್ ಕಾಲ್ಡ್ ಎಸ್ ಸ್ಪ್ಲಿಟ್ ವೋಟಿಂಗ್. ಕಳೆದ ಬಾರಿ ಕೂಡ 7% ಸ್ಪ್ಲಿಟ್ ಹೆಚ್ಚು, ಅಂದರೆ ವಿಚಿತ್ರ ಸ್ಪ್ಲಿಟ್ ವೋಟಿಂಗ್ ಆಗಿತ್ತು. ಲೋಕಸಭೆಯಲ್ಲಿ 39% ತೆಗೆದುಕೊಂಡಿತ್ತು BJP ಓಟು, ವಿಧಾನಸಭೆಯಲ್ಲಿ 32% ತೆಗೆದುಕೊಂಡಿತ್ತು. ಆದರೆ ಆ 7% ವಿಧಾನಸಭೆಯಲ್ಲಿ BJD ಶಿಫ್ಟ್ ಆಗಿತ್ತು. ಹೀಗಾಗಿ BJP 8 ಸೀಟ್ ಪಡೀತು ಲೋಕಸಭೆಯಲ್ಲಿ, 12 BJD ಪಡೀತು, BJP 8 ಪಡೀತು. ಈ ಬಾರಿ ಮೈತ್ರಿ ಮಾಡಿಕೊಳ್ಳದೇ ಇದ್ದ ಪರಿಣಾಮವಾಗಿ ಆ ಸ್ಪ್ಲಿಟ್ ವೋಟಿಂಗ್ 9%ಗೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂದರೆ 42-42% ವಿಧಾನಸಭೆಯಲ್ಲಿ ಇಬ್ಬರು ಓಟ್ ಪಡಿತಾರೆ, ಯಾರು? BJD ಮತ್ತು BJP. ಹೀಗಾಗಿ ಸೇಮ್ ವೋಟ್ ಪರ್ಸೆಂಟ್ ಪಡಿತಾ ಇರೋದ್ರಿಂದ ಸೀಟ್ಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ ಪೋಲ್ಸ್ಟರ್ಸ್ಗಳಿಗೆ. ಕಡಿಮೆ ಮತಗಳ ಅಂತರದ ಸೀಟ್ಗಳು ಜಾಸ್ತಿ ಇರಲಿವೆ, ಒಬ್ಬನ ಮೇಲೆ ಹೋಗ್ತಾನೆ ಇನ್ನೊಬ್ಬರು ಕೆಳಗೆ ಬರಬೇಕಾಗುತ್ತೆ ನ್ಯಾಚುರಲಿ. ಓಕೆ, ಎರಡೇ ಪಾರ್ಟಿ ಇರೋದ್ರಿಂದ ಕಾಂಗ್ರೆಸ್ ಏನಾದರೂ 12-13 ಸೀಟ್ ಪಡೆದ್ರೆ ಹಂಗೆ ಅಸೆಂಬ್ಲಿನೂ ಬರ್ಬೋದು, ಅದರ್ವೈಸ್ BJD ಅಥವಾ BJPಯಲ್ಲಿ ಒಬ್ಬನ ಮೇಲೆ ಹೋಗ್ತಾನೆ ಒಬ್ಬನು ಕೆಳಗಿರ್ತಾನೆ ಅಂತಕ್ಕಂಥದ್ದನ್ನು ಪೋಲ್ಸ್ಟರ್ಸ್ಗಳು ಹೇಳ್ತಿದ್ದಾರೆ. ಬಟ್ ಲೋಕಸಭೆಯಲ್ಲಿ BJP 51% ವೋಟ್ ಪಡೆಯುತ್ತೆ, BJD 34-35%ಗೆ ಬರುತ್ತೆ. ಅಂದರೆ ಅಲ್ಲೂ ಸ್ಪ್ಲಿಟ್ ವೋಟಿಂಗ್ ನೋಡಿ ನೀವು, ಹೆಚ್ಚು ಕಡಿಮೆ 9-10% ಸ್ಪ್ಲಿಟ್ ವೋಟಿಂಗ್ ಇದೆ. BJPಗೆ ವಿಧಾನಸಭೆಯಲ್ಲಿ 42 ಬಂದರೆ ಲೋಕಸಭೆಯಲ್ಲಿ 51 ಬರ್ತಾ ಇದೆ, BJDಗೆ ವಿಧಾನಸಭೆಯಲ್ಲಿ 42% ಬಂದರೆ ಲೋಕಸಭೆಯಲ್ಲಿ 33-35% ಪರ್ಸೆಂಟೇಜ್ ಆಫ್ ವೋಟ್ಸ್ ಬರಲಿವೆ. ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ, 24 ವರ್ಷಗಳ ಕಾಲ ನವೀನ್ ಪಟ್ನಾಯಕ್ ಒಡಿಸ್ಸಾದಲ್ಲಿ ಅಧಿಕಾರದಲ್ಲಿದ್ದಾರೆ. ನೋಡಿ, ಒಂದು ವಿಚಿತ್ರತೆ ನೋಡಿ ಭಾರತದ ರಾಜಕಾರಣದ್ದು, ಅವ್ರಿಗೆ ಅಲ್ಲಿ ಹೋದಾಗ ಒಡಿಯಾ ಭಾಷೆನೇ ಬರ್ತಾ ಇರಲಿಲ್ಲ, ಬಿಕಾಸ್ ಈ ವಾಸ್ ಅ ದಿಲ್ಲಿ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಗಾಯ್. ಬಿಜು ಪಟ್ನಾಯಕ್ ತೀರಿಕೊಂಡ ನಂತರ BJP ಜೊತೆ ಅವ್ರು ಮರ್ಜ್ ಆಗಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು. ಪ್ರಮೋದ್ ಮಹಾಜನ್ ಅನ್ನಿಸ್ತು BJP ಜೊತೆ ಮರ್ಜ್ ಆದರೆ ಬಿಜು ಜನತಾದಳ ಇಲ್ಲದೆ ಹೋದರೆ ಒಡಿಸ್ಸಾದಲ್ಲಿ ಕಾಂಗ್ರೆಸ್ ಗೆದ್ಕೊಂಡು ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪ್ರಮೋದ್ ಮಹಾಜನ್ ಸಹಾಯ ಮಾಡಿ ಬಿಜು ಜನತಾದಳವನ್ನು ಸ್ಥಾಪಿಸಿ ನವೀನ್ ಪಟ್ನಾಯಕ್ರನ್ನು ಒಡಿಸ್ಸಾದಲ್ಲಿ ಕಳಿಸಿದ್ರು, ಮೊದಲ ಚುನಾವಣೆಯಲ್ಲೇ ಗೆದ್ದೋದ್ರು. 2009 ಮೈತ್ರಿ ಇತ್ತು, ನಂತರ ಮೈತ್ರಿ ಕಡಿತಗೊಳ್ತು. ಈಗ ಕಾಂಗ್ರೆಸ್ 3ನೇ ಪಾರ್ಟಿ ಆಗಿದೆ, ಫೈಟ್ ಈಸ್ ಬಿಟ್ವೀನ್ BJP ಆ್ಯಂಡ್ BJD. ನನಗನ್ಸುತ್ತೆ 24 ವರ್ಷಗಳ ರಾಜಕಾರಣದ ನಂತರ ಒಂದು ಆ್ಯಂಟಿ ಇನ್ಕಂಬೆನ್ಸಿ BJDಗೂ ಕಾಡ್ತಾ ಇದೆ. ಅವರ ವಯಸ್ಸು, ಅವರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಸ್ವತಃ ಪ್ರಧಾನಮಂತ್ರಿ ಆ ಚರ್ಚೆಯನ್ನು ಹುಟ್ಟುಹಾಕಿದರು. ಇನ್ನೊಂದು BJP ಎನ್ಕ್ಯಾಶ್ ಮಾಡಲು ಪ್ರಯತ್ನ ಮಾಡ್ತಾ ಇರೋದು ಪಾಂಡಿಯನ್ ಹೆಸರನ್ನು. ಪಾಂಡಿಯನ್ ತಮಿಳ್ನಾಡು ಮೂಲದ IAS ಅಧಿಕಾರಿ, ಇವ್ರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಈಗ ನವೀನ್ ಪಟ್ನಾಯಕ್ ಅವರನ್ನು ಜನರಲ್ ಸೆಕ್ರೆಟರಿ ಮಾಡಿ ಒಂದು ರೀತಿಯಲ್ಲಿ ನನ್ನ ಉತ್ತರಾಧಿಕಾರಿ ಅಂತ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಆದರೆ ಒಡಿಸ್ಸಾದ ಜನ ತಮಿಳುನಾಡು ಮೂಲದ ಅಧಿಕಾರಿಯನ್ನ ಬಿಜು ಜನತಾದಳದ ನಾಯಕ ಅನ್ನುವ ರೀತಿಯಲ್ಲಿ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಅನಿಸುತ್ತೆ. ಅದರ ಲಾಭ ಸ್ವಲ್ಪ ಮಟ್ಟಿಗೆ ಬಿಜೆಪಿಗೆ ವಿಧಾನಸಭೆಯಲ್ಲೂ ಕೂಡ ಆದಂತೆ ಕಾಣ್ತಾ ಇದೆ. ಬಟ್ ಲೋಕಸಭೆ ನೋಡಿ, ಬಿಜೆಪಿಗೂ ಅಂತಿಮವಾಗಿ ಏನು ಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟ್ಗಳು ಬೇಕು. ವಿಧಾನಸಭೆ ಬಂದರೆ ಇಟ್ಸ್ ಅ ಬೋನಸ್. ಆದರೆ ಈ ಬಾರಿ ಬಿಜೆಪಿ ಮತ್ತು BJD ಸಮಬಲದಲ್ಲಿವೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ವೋಟ್ ಶೇರನ್ನು, ಒಂದು ವೇಳೆ ಯಾರು 1% 1.5% ಹೆಚ್ಚಿಗೆ ವೋಟ್ ಪಡಿತಾರೋ ಅವರು ಸ್ವೀಪ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಕುತೂಹಲಗಳಿಗೂ ನಾಳೆ ಇಷ್ಟೊತ್ತಿಗೆ ಉತ್ತರ ಸಿಗ್ತಾ ಹೋಗುತ್ತೆ. 12:01 ಅಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಂತಿಮವಾಗಿ ಸಂಜೆ ಹೊತ್ತಿಗೆ ಕ್ಲಿಯರ್ ಸೀಟ್ಗಳ ಸಂಖ್ಯೆ ಗೊತ್ತಾಗುತ್ತೆ. ಆದರೆ ಟ್ರೆಂಡ್ ಡೆಫಿನೆಟ್ಲಿ ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗುತ್ತೆ. ಸೊ 10:00 ಇದೇ ವಿಷಯವಾಗಿ ಒಂದು ವಿಸ್ತೃತ ಚರ್ಚೆ ಇರುತ್ತೆ. ಪ್ರಶಾಂತ್ ನಾಥು ಇರ್ತಾರೆ, ಅಜಿತ್ ಹನುಮಕ್ಕನವರು ಇರ್ತಾರೆ. ಆ ಚರ್ಚೆಯಲ್ಲಿ ಮಿಸ್ ಮಾಡದೆ ನೋಡಿ. ಇವತ್ತು ಇಡೀ ದಿನ ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀವಿ. ನಾಳೆ ಬೆಳಗ್ಗೆ 6:00 ನಾವು ನಾಳೆ ಬೆಳಗ್ಗೆ 6:00 ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ನಾವು ನಿಮಗೆ ನಿರಂತರವಾಗಿ ನೀಡ್ತಾ ಹೋಗ್ತೀವಿ. ಎಲೆಕ್ಷನ್ ಅಂದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪಕ್ಕಾ ಮಾಹಿತಿ, ವಿವರವಾದ ವಿಶ್ಲೇಷಣೆ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.